Welcome to Engineering Software Solutions. In previous video, AutoCAD Users Guide Chapter 1 ನೋಡಿದ್ವಿ. ಅದರಲ್ಲಿ ಒಂದು ಡ್ರಾಯಿಂಗ್ ಫೈಲ್ದು ಬೇಸಿಕ್ ಇನ್ಫಾರ್ಮೇಷನ್ಸ್ ಗ್ಯಾದರ್ ಮಾಡೋದು ನೋಡಿದ್ವು, ಲೈಕ್ ಸ್ಟೇಟಸ್, ಪ್ರಾಪರ್ಟೀಸ್, ಸೈಜ್ ಮತ್ತು ಟೋಟಲ್ ಟೈಮ್ ಯೂಸ್ ಟು ಮೇಕ್ ದ ಫೈಲ್, ಡ್ರಾಯಿಂಗ್ ಫೈಲ್ ಟು ಕ್ರಿಯೇಟ್ ದ ಫೈಲ್. So in this video, in chapter 2, application window, tools in the application window, application window bagge nodana matte ribbons bagge quick access toolbar ella serkolutte. So video start madana. This idana naavu application button anta karitivi. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಅಪ್ಲಿಕೇಶನ್ ವಿಂಡೋ ಓಪನ್ ಆಗುತ್ತೆ. ಕಾಮನ್ ಆಗಿ ಯೂಸ್ ಮಾಡೋವಂಥ ಟೂಲ್ಸ್ ಇವು, ಕಾಮನ್ಲಿ ಯೂಸ್ಡ್ ಟೂಲ್ಸ್. ನೀವು ಡ್ರಾಯಿಂಗ್ ಕ್ರಿಯೇಷನ್ ಅಥವಾ ಕ್ರಿಯೇಟ್ ಆಗಿರೋದು ಓಪನ್ ಮಾಡೋದು, ಸೇವ್ ಬೇರೆ ಟೈಪಿಗೆ ಸೇವ್ ಮಾಡೋದು, ಎಕ್ಸ್ಪೋರ್ಟು, ಇಂಪೋರ್ಟು, ಪಬ್ಲಿಷ್, ಪ್ರಿಂಟ್, ಡ್ರಾಯಿಂಗ್ ಯುಟಿಲಿಟೀಸ್, ಕ್ಲೋಸ್. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ ಫ್ಯೂಚರ್ ವೀಡಿಯೋಸು ಏನು ಚಾಪ್ಟರ್ಸ್ ಬರುತ್ತೆ ಅದರಲ್ಲಿ ಎಲ್ಲ ಕವರ್ ಆಗುತ್ತೆ, ಎಲ್ಲ ಕಂಪ್ಲೀಟಾಗಿ ನೋಡ್ಬೋದು. ಸ್ಟೇಟ್ಯೂನ್, ಆದಷ್ಟು ಬೇಗ ಎಲ್ಲ ಫುಲ್ಲು ಕವರ್ ಮಾಡ್ತೀವಿ. ಸೊ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ರೀಸೆಂಟ್ ಡಾಕ್ಯುಮೆಂಟ್ಸ್ ಮತ್ತು ಓಪನ್ ಡಾಕ್ಯುಮೆಂಟ್ಸ್ ಕಾಣಿಸುತ್ತೆ. ಈ ರೀಸೆಂಟ್ ಡಾಕ್ಯುಮೆಂಟ್ಸಲ್ಲಿ ಏನು ರೀಸೆಂಟಾಗಿ ಯೂಸ್ ಮಾಡಿರ್ತೀವಿ ಅದೆಲ್ಲ ಡ್ರಾಯಿಂಗ್ ಡಾಕ್ಯುಮೆಂಟ್ಸಲ್ಲಿ ಇರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಏನು ಫೈಲ್ಸ್ ಕಾಣಿಸುತ್ತೆ ಅದನ್ನು ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಸೆಟ್ ಮಾಡ್ಬೋದು. ಇದು ಓಪನ್ ಡಾಕ್ಯುಮೆಂಟ್ಸು, ಅಟ್ ಪ್ರೆಸೆಂಟು ಏನು ಡಾಕ್ಯುಮೆಂಟ್ ಎಷ್ಟು ಡಾಕ್ಯುಮೆಂಟ್ಸ್ ಓಪನ್ ಆಗುತ್ತೆ ಅಷ್ಟು ಮಾತ್ರ ಅಲ್ಲಿ ಅಷ್ಟು ತೋರಿಸುತ್ತೆ. ಅಲ್ಲಿ ಪ್ರೆಸೆಂಟ್ ಏನು ಓಪನ್ ಆಗಿರುತ್ತೆ ಅದನ್ನು ತೋರಿಸುತ್ತೆ. ಇಲ್ಲಿ ಬಂದರೆ ನೀವು ಅದನ್ನು ಏನು ಆರ್ಡ್ರ್ ವೈಸು ಸೆಟ್ ಮಾಡ್ತಿರಲ್ಲ ಹಾಗೆ, ಆ ನೇಮ್ ಪ್ರಕಾರ, ಡೇಟ್ ಪ್ರಕಾರ, ಸೈಜ್ ಪ್ರಕಾರ, ಮತ್ತು ಏನು ಫೈಲ್ ಟೈಪ್ ಪ್ರಕಾರ ನೀವು ಅದನ್ನು ಆರ್ಡ್ರು ಮಾಡುವ ಆರ್ಡ್ರ್ ವೈಸ್ ಕುಂಡಿಸ್ಬೋದು ಅಥವಾ ಲೀಸ್ಟಲ್ಲಿ ಕುಂಡಿಸ್ಬೋದು. ಆಲ್ ದೀಸ್ ಟೈಪ್ಸ್. ಮತ್ತು ಇದು ಆ ಫೈಲು ನಿಮಗೆ ಲೀಸ್ಟ್ ಯಾವ ರೀತಿ ಕಾಣುತ್ತೆ ಅಂತ, ಸ್ಮಾಲ್ ಐಕನ್ಸು, ಲಾರ್ಜ್ ಐಕನ್ಸು, ಸ್ಮಾಲ್ ಇಮೇಜಸ್, ಲಾರ್ಜ್ ಇಮೇಜಸ್, ಒಂದು ಪ್ರಿವ್ಯೂ ಗೊತ್ತಾಗುತ್ತೆ ಇಲ್ಲಿ. ಸೊ ಇದ್ರ ಮೇಲೆ ನೀವು ಹಿಂಗೆ ಹಾವರ್ ಮಾಡಿದ್ರೆ, ಕರ್ಸರ್ ಪ್ಲೇಸ್ ಮಾಡಿದ್ರೆ ಅದರದ್ದು ಸೇವ್ ಲೊಕೇಶನ್ನು ಎಲ್ಲಿ ಸೇವ್ ಆಗಿರುತ್ತೆ ಅದರ ಲೊಕೇಶನ್ನು, ಡೇಟ್ ಮಾಡಿಫೈಡು ಬೇಸಿಕ್ ಡೀಟೇಲ್ಸ್ ಕಾಣುತ್ತೆ. ವರ್ಷನ್, ಆಟೋಕ್ಯಾಡ್ ವರ್ಷನ್ ಏನು ಯೂಸ್ ಮಾಡಿದ್ದೀರ ಕ್ರಿಯೇಟ್ ಮಾಡೋದಕ್ಕೆ ಅದು, ಮತ್ತು ಓಪನ್ ಯಾವ ಫೈಲಲ್ಲಿ ಎಲ್ಲಿ ಓಪನ್ ಮಾಡಿದ್ದೀರಾ, ಯಾವ ಸಿಸ್ಟಮಲ್ಲಿ ಓಪನ್ ಮಾಡಿದ್ದೀರಾ, ಯಾವ ಯೂಸರ್ ಓಪನ್ ಮಾಡಿದ್ದಾನೆ ಅದನ್ನು ತೋರಿಸುತ್ತೆ. ಈ ಅಪ್ಲಿಕೇಶನ್ ಬಟನ್ ಟೂ ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಆಟೋಕ್ಯಾಡ್ ಸಾಫ್ಟ್ವೇರ್ ಕ್ಲೋಸ್ ಆಗುತ್ತೆ. ಆಸ್ ಲೈಕ್ ಇಲ್ಲಿ ಕ್ಲೋಸ್ ಅಂತ ಏನು ಆಪ್ಷನ್ ಇದೆ ಅದೇ ಥರ ಅಪ್ಲಿಕೇಶನ್ ಬಟನ್ ಟೂ ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್. ಸೊ ದಿಸ್ ಈಸ್ ಸರ್ಚ್ ಕಮೆಂಟ್ಸ್ ಅಂತ, ನಿಮಗೆ ಏನು ಕಮೆಂಟ್ಸ್ ಬೇಕು ಅದನ್ನು ಇಲ್ಲಿ ಸರ್ಚ್ ಮಾಡಿ. ಇವಾಗ ನಿಮಗೆ ಲೈನ್ ಕಮೆಂಟ್ ಬೇಕು ಅಂದ್ಕೊಳ್ತೀರಿ, ಬಟ್ ನಿಮಗೆ ಕಂಪ್ಲೀಟಾಗಿ ಲೈನ್ ಅಂತಲೇ ಗೊತ್ತಿರಲ್ಲ ಅಜ್ಜಿ, ಬೇರೆ ಯಾವುದೋ ಕಮೆಂಟ್ ಬೇಕಾಗಿರುತ್ತೆ, ಅಥವಾ ನಿಮ್ಮದು ಕಮ್ಯಾಂಡಲ್ಲಿ ಸ್ಟಾರ್ಟಿಂಗ್ ಸ್ಟ್ರಿಂಗ್ ಮಾತ್ರ ಗೊತ್ತಿರುತ್ತೆ, ಫುಲ್ಲು ಗೊತ್ತಿರಲ್ಲ ನೇಮು ಅಂತಂದರೆ ನೀವು ಇಲ್ಲಿ ಅದನ್ನು ಸರ್ಚ್ ಮಾಡ್ಬೋದು. ಮಿನಿಮಮ್ ಒಂದು ಟೂ ಸ್ಟ್ರಿಂಗ್ಸ್ ಟೈಪ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಎಲ್ಲ ಕಮೆಂಟ್ಸಲ್ಲಿ ಲಿಸ್ಟ್ ತೋರಿಸುತ್ತೆ, ಆರಾಮ್ಸೆ ಯೂಸ್ ಮಾಡ್ಬೋದು. ದೆನ್ ಲಿಸ್ಟಲ್ಲಿ ನೀವು ನಂಬರ್ ಆಫ್ ಫೈಲ್ಸ್ ಕಾಣುತ್ತಲ್ಲ ಅದನ್ನು ಕಸ್ಟಮೈಸ್ ಮಾಡೋದು ಹೆಂಗೆ ಅಂದರೆ ಇಲ್ಲಿ ಆಪ್ಷನ್ಸ್ಗೆ ಹೋಗಿ ಒಂದು ನ್ಯೂ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಲೈಕ್ ದಿಸ್. ಓಪನ್ ಆ್ಯಂಡ್ ಸೇವ್ ಟ್ಯಾಬ್ಗೆ ಹೋಗೋದು, ಅದರಲ್ಲಿ ಹೋಗ್ಬಿಟ್ಟು ಇಲ್ಲಿ ಫೈಲ್ ಓಪನ್, ಇದು 9 ಮ್ಯಾಕ್ಸಿಮಮ್ಮು, 0 to 9 ಅಂತ ಇಲ್ಲಿ ಇದ್ರ ಮೇಲೆ ಡ್ರ್ಯಾಗ್ ಮಾಡಿ ಇಟ್ಕೊಂಡ್ರೆ ತೋರಿಸುತ್ತೆ 0 to 9 ಮಾತ್ರ. ಸೊ ದಿಸ್ ಈಸ್ ಅಪ್ಲಿಕೇಶನ್ ಮೆನು. ಅಲ್ಲಿ ರೀಸೆಂಟ್ ಡಾಕ್ಯುಮೆಂಟ್ಸಲ್ಲಿ ಕಾಣುವಂಥ ಫೈಲ್ಸು, ನಂಬರ್ಸು ಇದರಲ್ಲಿ 0 to 50 ಎಷ್ಟಾದರೂ ತೋರಿಸ್ಬೋದು. ಸೊ ಇವಾಗ 20 ಸೆಟ್ ಮಾಡಿದ್ದೀನಿ, 5 ಸೆಟ್ ಮಾಡ್ತೀನಿ.
ಹಿಂಗೆ ಡೈರೆಕ್ಟಾಗಿ ಕ್ಲೋಸ್ ಮಾಡಿದ್ರೆ ಅದು ಸೆಟ್ಟಿಂಗ್ ಕುಳಿತುಕೊಳ್ಳಲ್ಲ, ಅಪ್ಲೈ ಆಗಿರಲ್ಲ. ಓಕೆ ಕೊಡಬೇಕು. ಸೊ ಇವಾಗ ರೀಸೆಂಟ್ ಡಾಕ್ಯುಮೆಂಟ್ಸ್ಗೆ ಹೋಗೋಣ. ಜಸ್ಟ್ 5 ಫೈಲ್ಸ್ ಮಾತ್ರ ಇರುತ್ತೆ. 1, 2, 3, 4, 5. ಸೊ ಈ ರೀತಿ ನೀವು ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಏನು ಕಾಣುತ್ತೆ ಅದನ್ನು ಸೆಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಿಕ್ ಎಸೆಸ್ ಟೂಲ್ ಬಾರ್. ತುಂಬ ಜಾಸ್ತಿ ಯೂಸ್ ಮಾಡೋಂಥ ಟೂಲ್ಸು ಬೇಗ ಎಸೆಸ್ ಮಾಡೋದಕ್ಕೆ ಇಲ್ಲಿ ನಾವು ಮೇಲ್ಗಡೆ ಅದನ್ನು ಟಾಗಲ್ ಮಾಡ್ಕೋಬೋದು. ದಿಸ್ ಆಲ್ ಆರ್ ಕ್ವಿಕ್ ಎಸೆಸ್ ಟೂಲ್ಸ್ ಆರ್ ಇನ್ ಕ್ವಿಕ್ ಎಸೆಸ್ ಟೂಲ್ ಬಾರ್. ಸೊ ದಿಸ್ ಈಸ್ ಅಂಡು. ಏನು ನೀವು ಏನು ಫಂಕ್ಷನ್ಸು ಯೂಸ್ ಮಾಡಿರ್ತೀರ ಅದನ್ನು ಬ್ಯಾಕ್ ಹೋಗ್ಬೋದು, ಅಂಡು ಮಾಡ್ಬೋದು. ಇಲ್ಲಿ ಅಂಡು ಮತ್ತು ರೀಡು ಪಕ್ಕದಲ್ಲಿ ಏನು ಯಾರೋ ಡೌನ್ ಯಾರೋ ಮಾರ್ಕ್ ಕಾಣ್ತಿರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮದು ಫುಲ್ಲು ಹಿಸ್ಟ್ರಿ ಸಿಗುತ್ತೆ. ಅದರಲ್ಲಿ ನೀವು ಎಷ್ಟು ಕಮೆಂಟ್ಸ್ ಎಕ್ಸಿಕ್ಯೂಟ್ ಮಾಡಿರ್ತೀರಿ ಅಷ್ಟು ಕಮೆಂಟ್ಸ್ ಇಲ್ಲಿ ಸೆಲೆಕ್ಟ್ ಮಾಡಿ ಒಂದೇ ಸರಿ ಅಂಡು ಮಾಡ್ಬೋದು. ಪದೇ ಪದೇ ಕಂಟ್ರೋಲು ಝೆಡ್ಡು ಒತ್ತೋ ಅವಶ್ಯಕತೆ ಇರಲ್ಲ. ಸೊ ಇಷ್ಟನ್ನು ಅಂಡು ಮಾಡ್ತೀನಿ. ಸೇಮ್ ಹಂಗೇನೆ ರೀಡಲ್ಲೂ ಅಷ್ಟೇ. ಡೌನ್ ಯಾರೋ ಯಾರೋ ಮಾರ್ಕ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಹಿಸ್ಟ್ರಿ ನೋಡಿ ಎಲ್ಲ ಒಟ್ಟಿಗೆ ರೀಡು ಮಾಡ್ಬೋದು. ಸೊ ಇದನ್ನು ಕ್ವಿಕ್ ಎಸೆಸ್ ಟೂಲ್ ಬಾರ್ನ ಲೊಕೇಶನ್ ಕೂಡ ಚೇಂಜ್ ಮಾಡ್ಬೋದು. ಕ್ವಿಕ್ ಎಸೆಸ್ ಟೂಲ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಶೋ ಕ್ವಿಕ್ ಎಸೆಸ್ ಟೂಲ್ ಬಾರ್ ಬಿಲೋ ದ ರಿಬ್ಬನ್ ಕೊಟ್ಟರೆ ಈ ರಿಬ್ಬನ್ ಕೆಳಗಡೆ ಬಂದು ಕುಳಿತುಕೊಳ್ಳುತ್ತೆ ಅಥವಾ ಅಲ್ಲೇ ಪ್ಲೇಸ್ ಮಾಡ್ಬೋದು. ದೆನ್ ಇಲ್ಲಿರುವಷ್ಟು ಕಮೆಂಟ್ಸ್ ಅಲ್ಲದೆ ಎಕ್ಸ್ಟ್ರಾ ಕಮೆಂಟ್ಸ್ ಬೇಕು ಅಂದರೆ ಅದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿ, ಓಕೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಮೋರ್ ಕಮೆಂಟ್ಸ್ ಕ್ಲಿಕ್ ಮಾಡಿ ಕಸ್ಟಮೈಸೇಷನ್ ಇನ್ ಆಲ್ ಫೈಲ್ಸ್ ಕ್ವಿಕ್ ಎಸೆಸ್ ಟೂಲ್ ಬಾರ್ ಬರೋದು. ಕ್ವಿಕ್ ಎಸೆಸ್ ಟೂಲ್ ಬಾರ್ 1. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇಷ್ಟು ಕಮೆಂಟ್ಸ್ ಇದ್ದಾವೆ ಅಷ್ಟು ಮಾತ್ರ ಇಲ್ಲಿರೋದು. ಇದನ್ನು ನಾವು ರಿಮೂವ್ ಕೂಡ ಮಾಡ್ಬೋದು. ಇಲ್ಲಿ ರಿಮೂವ್ ಆರ್ ಇಲ್ಲಿ ಕಮೆಂಟ್ ಟೈಪ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ಬೋದು. ಡೈಲಾಗ್ ಬಾಕ್ಸಸ್ ಏನು ಓಪನ್ ಆಗುತ್ತೆ ಅದನ್ನು ಡೈರೆಕ್ಟಾಗಿ ಕ್ಲೋಸ್ ಮಾಡಿದ್ರೆ ಏನೋ ಸೆಟ್ಟಿಂಗ್ ಸೇವ್ ಆಗಲ್ಲ. ಸೊ ಓಕೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಮಾಡಿ ಬೇರೆ ಫೈಲ್ ಕೂಡ ಸೇವ್ ಮಾಡ್ಕೋಬೋದು. ಓಕೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ 3D ಅರೇ ಕಮ್ಯಾಂಡ್ ಆ್ಯಡ್ ಆಯಿತು. ಸೊ ಇಲ್ಲಿ ಕಾಣುವಂಥ ಕಮ್ಯಾಂಡ್ಸು ಆ್ಯಡ್ ಮಾಡಬೇಕು ಅಂದರೆ ಈಸಿಲಿ ಕಮ್ಯಾಂಡ್ ಮೇಲೆ ಕರ್ಸರ್ ಪ್ಲೇಸ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಟು ಕ್ವಿಕ್ ಎಸೆಸ್ ಟೂಲ್ ಬಾರ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗುತ್ತೆ ಲೈಕ್ ದಟ್. ಅದ್ರ ಮೇಲೇ ಅಗೇನ್ ಕ್ಲಿಕ್ ಮಾಡಿ ರಿಮೂವ್ ಕೂಡ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ರಿಬ್ಬನ್. ರಿಬ್ಬನ್ ಅಂದರೆ ನಾವು ಏನು ಸ್ಪೆಸಿಫಿಕ್ ಟಾಸ್ಕ್ಗಳಿರುತ್ತೆ ಅದಕ್ಕೆ ತಕ್ಕಾಗೆ ಪ್ಯಾನಲ್ಸು ಟೂಲ್ಸನ್ನು ಅರೇಂಜ್ ಮಾಡಿರ್ತಾರೆ. ದಿಸ್ ಈಸ್ ರಿಬ್ಬನ್ ಟ್ಯಾಬ್. ಇದು ಡ್ರಾ ಪ್ಯಾನಲ್ ಮತ್ತು ಇದೆಲ್ಲ ಡ್ರಾ ಟೂಲ್ಸು. ಇದು ಎಕ್ಸ್ಪ್ಯಾಂಡೆಡ್ ವಿಂಡೋ, ಎಕ್ಸ್ಪ್ಯಾಂಡೆಡ್ ಪ್ಯಾನಲ್ ವಿಂಡೋ. ಹಿಂಗೆ ಎಕ್ಸ್ಟೆಂಡ್ ಆಗಿರೋಂಥದ್ದು ಎಕ್ಸ್ಪ್ಯಾಂಡೆಡ್ ಪ್ಯಾನಲ್. ಓಕೆ ಸೊ ಓಮಕ್ಕೆ ಬಂದರೆ ನೀವು ಜನ್ರಲಿ ಯೂಸ್ ಮಾಡೋವಂಥ ಎಲ್ಲ ಪ್ಯಾನಲ್ಸ್ ಇರ್ತವೆ. ಇನ್ಸರ್ಟು, ಇನ್ಸರ್ಟ್ ರಿಲೇಟೆಡು, ಎಲ್ಲ ಇನ್ಸರ್ಟ್ ರಿಲೇಟೆಡು, ಅನೋಟೇಟು, ಪ್ಯಾರಾಮೀಟ್ರಿಕ್ಕು ಲೈಕ್ ದಟ್. ಏನು ನಾವು ಏನು ವರ್ಕು ಎಕ್ಸಿಕ್ಯೂಟ್ ಮಾಡಬೇಕು ಅದಕ್ಕೆ ತಕ್ಕ ಹಾಗೆ ಹೆಸ್ರಿಗೆ ತಕ್ಕ ಹಾಗೆ ಕಮ್ಯಾಂಡ್ಸನ್ನು ಪ್ಲೇಸ್ ಮಾಡಿರ್ತಾರೆ. ಫುಲ್ಲು ಇಲ್ಲಿ ಇದು ಎಲ್ಲನೂ ಸೇರಿ ರಿಬ್ಬನ್ ಅಂತಂತೀವಿ.
ಇದನ್ನು ಸ್ಪೆಸಿಫಿಕ್ಕಾಗಿ ತಗೊಂಡ್ರೆ ಡ್ರಾ ಪ್ಯಾನಲ್ಲು, ಅದರ ಒಳಗಡೆ ಕಮೆಂಟ್ಸು ಟೂಲ್ಸ್ ಅಂತ ಕರಿತೀವಿ. ಲೈನ್ ಇದೆಲ್ಲ ಡ್ರಾ ಟೂಲ್ಸ್ ಇದೆಲ್ಲ. ಸೊ ಇದನ್ನು ನಾವು ಪಿನ್ ಕೂಡ ಮಾಡ್ಕೋಬೋದು. ಹಂಗೆ ಇಲ್ಲೂ ಕೂಡ ಅಷ್ಟೇ, ನಾವು ಏನು ರೀಸೆಂಟ್ ಯೂಸ್ ಮಾಡಿರ್ತೀವಿ ಅಂಥ ಡಾಕ್ಯುಮೆಂಟ್ಸ್ ಇಲ್ಲಿ ಪಿನ್ ಮಾಡ್ಕೋಬೋದು. ಪಿನ್ ಮಾಡ್ಕೊಂಡ್ರೆ ಅದು ಪ್ಲೇಸ್ ಎಲ್ಲಿರುತ್ತೆ ಅಲ್ಲಿರುತ್ತೆ, ಮೂವ್ ಆಗಲ್ಲ. ನಾವು ಎಷ್ಟೇ ಡಾಕ್ಯುಮೆಂಟ್ಸು ಓಪನ್ ಮಾಡಿದ್ರು ಈ ಡಾಕ್ಯುಮೆಂಟ್ ಮಾತ್ರ ಇದ್ದೇ ಇರುತ್ತೆ ಅಲ್ಲಿ. ಸೊ ಅಗೇನು ರಿಬ್ಬನ್ ಟ್ಯಾಬಿಗೆ ಬಂದರೆ ಇಲ್ಲೂ ಅಷ್ಟೇ, ರಿಬ್ಬನ್ ಟ್ಯಾಬ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲಿ ಮ್ಯಾನೇಜ್ ಹೋಗಿ ಯೂಸರ್ ಇಂಟರ್ಫೇಸ್ ಹೋಗಿ ಕಸ್ಟಮೈಸ್ ಮಾಡ್ಕೋಬೋದು. ಯೂಸರ್ ಇಂಟರ್ಫೇಸ್ ಕ್ಲಿಕ್ ಮಾಡಿದ್ರೆ ಮ್ಯಾನೇಜ್ ಟ್ಯಾಬಲ್ಲಿ ಹಿಂಗೆ ಓಪನ್ ಆಗುತ್ತೆ. ವರ್ಕ್ ಸ್ಪೇಸ್ ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಡ್ರಾಫ್ಟಿಂಗ್ ಅನೋಟೇಷನ್, ಯಾವ ವರ್ಕ್ ಸ್ಪೇಸು ಮಾಡಿಫೈ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ್ರೆ, ದೆನ್ ಇಲ್ಲಿ ವರ್ಕ್ ಸ್ಪೇಸ್ ಕಂಟೆಂಟ್ಸ್ ಇದರಲ್ಲಿ ಕಸ್ಟಮೈಸ್ ವರ್ಕ್ ಸ್ಪೇಸ್ ಅಂತ ಕ್ಲಿಕ್ ಮಾಡೋದು. ಸೊ ಇಲ್ಲಿ ರಿಬನ್ ಟ್ಯಾಬ್ಸ್, ಕ್ವಿಕ್ ಎಸ್ಎಸ್ ಟೂಲ್ ಬಾರ್ಗೆ ಹಿಂಗೆ ಕಮೆಂಟ್ಸು ಡ್ರ್ಯಾಗ್ ಮಾಡಿದ್ವಿ, ಆ ರೀತಿ ಮಾಡೋಕ್ಕಾಗಲ್ಲ. ಸಪ್ರೇಟ್ ಕಮೆಂಟ್ಸ್ ತಗೊಳ್ಳೋದಿಲ್ಲ ಇಲ್ಲಿಗೆ, ಫುಲ್ಲು ಒಂದು ರಿಬ್ಬನ್ ಟ್ಯಾಬ್ಸನ್ನು ನಾವು ಇಲ್ಲಿ ಪ್ಲೇಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಏನು ರೈಟ್ ಟಿಕ್ ಮಾರ್ಕ್ ಕಾಣ್ತಾ ಇದೆ, ಅದನ್ನು ಆ ರಿಬ್ಬನ್ಸ್ ಮಾತ್ರ ಇಲ್ಲಿ ಟ್ಯಾಬ್ಸ್ ಮಾತ್ರ ಇರುತ್ತೆ, ಇನ್ನು ಬೇರೆ ಯಾವುದೂ ಇರಲ್ಲ. ಎಕ್ಸ್ಟ್ರಾ ಬೇಕಂದರೆ ಇಲ್ಲಿ ನಾವು ಟಿಕ್ ಮಾಡಿಕೊಂಡು ಅಲ್ಲಿಗೆ ತರಿಸ್ಕೋಬೋದು. ಸಾಲಿಡ್ ಮಾನಿಟೈಲಿಂಗ್ ಅಂತ ಯಾವುದು ಟ್ಯಾಬ್ ಇಲ್ಲ. ಓಕೆ, ಸಾಲಿಡ್ ಮಾಡೆಲಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ಸಾಲಿಡ್ ಮಾಡೆಲಿಂಗ್ ಕ್ಲಿಕ್ ಮಾಡಿದೆ, ಇಲ್ಲಿ ಸಾಲಿಡ್ ಮಾಡೆಲಿಂಗ್ ಇಲ್ಲ. ದೆನ್ ಓಕೆ ಕ್ಲಿಕ್ ಮಾಡ್ತೀನಿ. ನಾವು ಇಲ್ಲಿ ಸಾಲಿಡ್ ಮಾಡೆಲಿಂಗ್ ಟ್ಯಾಬ್ ಎಕ್ಸ್ಟ್ರಾ ಆ್ಯಡ್ ಆಯಿತು. ಸೊ ಈ ಪ್ಯಾನಲ್ಸನ್ನು ನಾವು ಡ್ರ್ಯಾಗ್ ಮಾಡಿ ಬೇರೆ ಕಡೆ ಯೂಸ್ ಕೂಡ ಮಾಡ್ಬೋದು, ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಇಟ್ಕೋಬೋದು ಈ ರೀತಿ. ಇದನ್ನು ಫ್ಲೋಟಿಂಗ್ ಪ್ಯಾನಲ್ಸ್ ಅಂತ ಕರಿಬೋದು. ಓರಿಯೆಂಟೇಷನ್ ಟ್ಯಾಗ್ ಮಾಡೋದು, ವರ್ಟಿಕಲ್ ಅಥವಾ ಹಾರಿಜೆಂಟಲು, ಇದನ್ನು ಕ್ಲಿಕ್ ಮಾಡಿದ್ರೆ ರಿಟರ್ನ್ ಟು ಪ್ಯಾನಲ್ಸ್, ಪ್ಯಾನಲ್ಸ್ ಎಲ್ಲಿಂದ ಡ್ರ್ಯಾಗ್ ಮಾಡ್ಕೊಬಂದಿರ್ತೀವಿ ಅಲ್ಲಿಗೆ ಹೋಗಿ ಸೆಟ್ ಆಗುತ್ತೆ. ಸೆಟ್ ಆಯಿತು. ಈ ರಿಬ್ಬನ್ನು ಏನು ರಿಬ್ಬನ್ ಇದೆ ಇದಿಷ್ಟು ನಮಗೆ ಬೇಡ, ವರ್ಕ್ ಸ್ಪೇಸು ತುಂಬ ಕಡಿಮೆ ಆಗ್ತಾ ಇದೆ ಅಂತಂದರೆ ಇಲ್ಲಿ ನೀವು ಅದನ್ನು ಮ್ಯಾಕ್ಸಿಮೈಸ್ ಮಿನಿಮೈಸ್ ಕೂಡ ಮಾಡ್ಕೋಬೋದು. ಓಕೆ, ಮಿನಿಮೈಸ್ ಟು ಟ್ಯಾಬ್ಸ್. ಮಿನಿಮೈಸ್ ಟು ಪ್ಯಾನಲ್ ಟೈಟಲ್ಸ್. ಮಿನಿಮೈಸ್ ಟು ಪ್ಯಾನಲ್ ಬಟನ್ಸ್. ಓಕೆ, ಫುಲ್ಲು ಈ ರೀತಿಯೆಲ್ಲ ನೀವು ಡ್ರಾಯಿಂಗ್ ಏನು ಏರಿಯಾ ಇರುತ್ತೆ ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಇದನ್ನು ಮಿನಿಮೈಸ್ ಮಾಡಿಕೊಂಡು. ಸೊ ನಮಗೆ ಈ ರಿಬ್ಬನ್ಸೇ ಬೇಡ ಅಂತಂದರೆ ಡೈರೆಕ್ಟು ಕಮೆಂಟ್ಸ್ ಯೂಸ್ ಮಾಡ್ಕೊಂಡೇ ವರ್ಕ್ ಮಾಡ್ತೀವಿ ಅನ್ನೋದಾದರೆ ರಿಬ್ಬನ್ ಕ್ಲೋಸ್ ಅಂತ ಕಮೆಂಟ್ ಟೈಪ್ ಮಾಡಿ ಈ ರಿಬ್ಬನ್ಸ್ ಕ್ಲೋಸ್ ಮಾಡ್ಬೋದು. ಅಥವಾ ರಿಬ್ಬನ್ ಬೇಕು ಅಂತಂದರೆ ರಿಬ್ಬನ್ ಅಂತ ಕಮೆಂಟ್ ಟೈಪ್ ಮಾಡಿದ್ರೆ ರಿಬ್ಬನ್ ಆನ್ ಆಗುತ್ತೆ. ಈ ಬಟನ್ ಕ್ಲಿಕ್ ಮಾಡಿದ್ರೆ ಏನೋ ಮ್ಯಾಕ್ಸಿಮೈಸ್ ಮಿನಿಮೈಸ್ ಇರುತ್ತೆ. ಈ ಬಟನ್ ಕ್ಲಿಕ್ ಮಾಡಿದ್ರೆ ಏನು ಮ್ಯಾಕ್ಸಿಮೈಸ್ ಮಿನಿಮೈಸ್ ಇರುತ್ತೆ, ಎಲ್ಲ ಸೈಕಲ್ ಥರ ವರ್ಕ್ ಆಗುತ್ತೆ. ಒಂದಾದ್ಮೇಲೆ ಒಂದು ಕಾನ್ಸಿಕ್ಯೂಟಿವ್ಲಿ ಕ್ಲಿಕ್ ಮಾಡ್ತಾ ಹೋದರೆ ಮೂರು ಥರನೂ ವರ್ಕ್ ಆಗುತ್ತೆ. ಮಿನಿಮೈಸ್ ಟು ಪ್ಯಾನಲ್ಸ್, ದೆನ್ ಮಿನಿಮ್ ಶೋ ಫುಲ್ ರಿಬ್ಬನ್. ಸಾರಿ, ಶೋ ಫ್ಯೂಲ್ ಫುಲ್ ರಿಬ್ಬನು ಮತ್ತು ಮಿನಿಮೈಸ್ಡ್ ಪ್ಯಾನಲ್ಸ್ ಕಾಣ್ತಾ ಬರ್ತಾ ಇದೆ. ಇಲ್ಲಿ ನೀವು ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಿ ಸೈಕಲ್ ತ್ರೂ ಆಲ್ ಕೊಟ್ಟರೆ ಅದು ಸೈಕಲ್ ರೀತಿ ಆಗೋದು, ವರ್ಕ್ ಆಗೋದು, ಒಂದಾದ್ಮೇಲೆ ಒಂದು ಬರೋವಂಥದ್ದು. ಅಗೇನ್ ಆ್ಯಂಡ್ ಅಗೇನ್. ಓಕೆ, ಸೊ ನೆಕ್ಸ್ಟ್ ಕಾಂಟೆಕ್ಸ್ಚುವಲ್ ರಿಬ್ಬನ್ ಅಂತ ಅಂದರೆ ನಾವು ಏನು ಕಮೆಂಟು ಸೆಲೆಕ್ಟ್ ಮಾಡ್ತೀವಿ
ಅದಕ್ಕೆ ರಿಲೇಟೆಡ್ ಸಪ್ರೇಟ್ ಒಂದು ಟ್ಯಾಬ್ ಓಪನ್ ಆಗುತ್ತೆ ಟೆಂಪ್ರರಿಲಿ. ಅದನ್ನು ನಾವು ಕಂಟೆಕ್ಸ್ಚುವಲ್ ಟ್ಯಾಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಟೆಕ್ಸ್ಟ್ ಅಂತ ತಗೊಂಡ್ರೆ ಇವಾಗ ಸಪ್ರೇಟು ಟೆಕ್ಸ್ಟ್ ಎಡಿಟರ್ ಅಂತ ಓಪನ್ ಆಯಿತು. ಯಾವಾಗಲೂ ಇರಲ್ಲ ಇದು, ಟೆಕ್ಸ್ಟ್ ಸೆಲೆಕ್ಟ್ ಏನು ಕಮ್ಯಾಂಡು ಆ್ಯಕ್ಟಿವಲ್ಲಿ ಇರುತ್ತೆ, ಟೆಕ್ಸ್ಟ್ ಕಮ್ಯಾಂಡು, ಆವಾಗ ಮಾತ್ರ ಇದು ಬರೋದು, ಓಪನ್ ಆಗೋದು. ಸೊ ಇಂಥವನ್ನ ಕಂಟೆಕ್ಸ್ಚುವಲ್ ಟ್ಯಾಬ್ ಅಂತ ಕರಿತೀವಿ. ಕಮ್ಯಾಂಡು ಯಾವಾಗ ಅದು ಎಕ್ಸಿಕ್ಯೂಟ್ ಆಗಿ ಅದ್ರದ್ದು ವರ್ಕ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಆವಾಗ ಅದು ಕಂಟೆಕ್ಸ್ಚುವಲ್ ಟ್ಯಾಬು ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ನಾನು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಮುಗಿಯಿತು, ಅದೇ ಕ್ಲೋಸ್ ಆಯಿತು. ಟೆಕ್ಸ್ಟು ಕಮ್ಯಾಂಡ್ ಇವಾಗ ಕಂಪ್ಲೀಟ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಫ್ಯೂಚರು ಆಲ್ 30 ಚಾಪ್ಟರ್ಸ್ ಇದೆ, ಇವಾಗ 2 ಚಾಪ್ಟರ್ಸ್ ಕಂಪ್ಲೀಟ್ ಕವರ್ ಮಾಡಿದ್ದೀನಿ. ಲೈಕ್ ದಟ್ ಎಲ್ಲ ಫುಲ್ಲು ಸಿಲೆಬಸ್ಸು ರೀಡ್ ಮಾಡಿ 30 ಚಾಪ್ಟರ್ಸ್ ಕೂಡ ಕಂಪ್ಲೀಟ್ ಮಾಡ್ತೇನೆ. ಆ 30 ಚಾಪ್ಟರ್ಸು ಇಲ್ಲಿ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ .blogspot.com ಅಂತ ನಂದೇ ಒಂದು ಬ್ಲಾಗ್ ಇದೆ, ಅದರಲ್ಲಿ ಎಲ್ಲ ಟೆಕ್ಸ್ಟಲ್ಲಿ ಹಾಕಿರ್ತೀನಿ ಇಂಗ್ಲೀಷಲ್ಲಿ. ಫ್ರೀ ಆದಾಗ ನೀವು ವೀಡಿಯೋ ನೋಡೋಕ್ಕೆ ನೆಟ್ ಇರಲ್ಲ ಅಂತಂದರೆ ನೀವು ಇಲ್ಲಿ ಬಂದು ಅದನ್ನು ರೀಡ್ ಮಾಡಿ ಕೂಡ ಪ್ರ್ಯಾಕ್ಟೀಸ್ ಮಾಡ್ಕೋಬೋದು. ಎಲ್ಲ ಪೋಸ್ಟ್ ಎಲ್ಲ ಇರುತ್ತೆ, ಮೊದಲನೇ ಚಾಪ್ಟರ್ ವೈಸು ಎಲ್ಲ ಹಾಕಿರ್ತೀನಿ. ಚಾಪ್ಟರ್ ವೈಸು ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಹಾಕಿದ್ದೀನಿ ಇವಾಗ. ಅದೇ ರೀತಿ ಇನ್ ಫ್ಯೂಚರ್ ಏನು ವೀಡಿಯೋಸ್ ಮಾಡ್ತೀನಿ, ಆ ವೀಡಿಯೋಸ್ ಮಾಡ್ತಿದ್ದಾಗಲೇ ಫಸ್ಟ್ ಇಲ್ಲಿ ಬ್ಲಾಗ್ ಬರೆದ್ಬಿಟ್ಟು ಬ್ಲಾಗರ್ ಬರೆದ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ. ದೆನ್ ವೀಡಿಯೋನ ಪ್ರತಿಯೊಂದು ಬ್ಲಾಗ್ ಕೊನೆಯಲ್ಲೂ ಹಾಕಿರ್ತೀನಿ. ನೀವು ವೀಡಿಯೋನಾದರೂ ನೋಡ್ಕೊಂಡು ಕಲಿಬೋದು, ಅಥವಾ ನೆಟ್ ಜಾಸ್ತಿ ಇರಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಅಂತಂದರೆ ಟೆಕ್ಸ್ಟ್ ಆದರೂ ನೋಡಿ ರೀಡ್ ಮಾಡ್ಕೊಂಡಾದರೂ ಓದ್ಕೊಂಡಾದರೂ ಕಲಿಬೋದು. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ ತಗೊಳ್ತಾ ಇರಿ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.